ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ಎಸ್ಎಸ್ಸಿ ಪರೀಕ್ಷೆಯನ್ನು ಗ್ರೇಡ್ ಮಾದರಿಯಲ್ಲಿ ನಡೆಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಹೌದು ಇದೇನಿದು ಮಾಹಿತಿ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸ್ನೇಹಿತರೆ ಒಂದು ವಿಶೇಷವಾದ ಮಾಹಿತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಧುಮೇಹ ಹಾಗೂ ಬಿಪಿ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಚರ್ಮ ರೋಗಕ್ಕೆ ರಾಮಬಾಣ ಮತ್ತು ಕೊಲೆಸ್ಟ್ರಾಲ್ ತಗ್ಗಿಸುತ್ತದೆ ಹೃದಯದ ಆರೋಗ್ಯವನ್ನು ಸಮಸ್ಥಿತಿಯಲ್ಲಿ ಇಡುತ್ತದೆ ಇನ್ನು ಅನೇಕ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ ಇದನ್ನು ಖರೀದಿ ಮಾಡಬೇಕಾದರೆ ಈ ನಂಬರ್ಗೆ ಒಮ್ಮೆ ಕರೆ ಮಾಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ಹೌದು ಪ್ರಥಮ ಪಿಯುಸಿ ಪರೀಕ್ಷೆಯ ಅಂಕದ ಆಧಾರದ ಮೇಲೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳನ್ನ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲಾಗುತ್ತದೆ ಹೀಗಾಗಿ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ರದ್ದುಪಡಿಸಲಾಗಿದೆ ಎಸ್ಎಲ್ಸಿ ಪರೀಕ್ಷೆಯನ್ನ ಬಹು ಆಯ್ಕೆಯ ಎರಡು ಪತ್ರಿಕೆಗಳ ರೀತಿಯಲ್ಲಿ ಮಾಡಲು ನಿರ್ಧರಿಸಲಾಗಿದೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಘೋಷಣೆ ಮಾಡಿದ್ದಾರೆ ಈ ಕುರಿತಂತೆ ಮಾತನಾಡಿದ ಅವರು ಈ ವರ್ಷದ ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯ ವಿಚಾರ ಬಹು ಚರ್ಚಿತ ವಿಚಾರವಾಗಿದೆ ಕಳೆದ ಒಂದು ವರ್ಷ ಬೇರೆ ಸವಾಲನ್ನು ನಾವು ಎದುರಿಸಿದ್ದೇವೆ ಆ ಸವಾಲನ್ನ ಎದುರಿಸಿ ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯನ್ನ ಬಹಳ ಯಶಸ್ವಿಯಾಗಿ ಮುಗಿಸಿದ್ವಿ ಆದರೆ ಈ ವರ್ಷ ತುಂಬಾ ಬಿಗಿ ಪರಿಸ್ಥಿತಿ ಇದೆ ಕೋವಿಡ್ ಎರಡನೇ ಅಲೆಯಲ್ಲಿ ಪರೀಕ್ಷೆಯನ್ನು ಮಾಡಬೇಕಾ ಮಾಡಬಾರ್ದಾ ಎನ್ನುವ ಎರಡು ವರ್ಗದಲ್ಲಿ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಹಿಂದಿನ ಎಲ್ಲ ಶಿಕ್ಷಣ ಸಚಿವರ ಜೊತೆ ಸಮಾಲೋಚನೆ ಮಾಡಿ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದೇವೆ ಎಂದು ಹೇಳಿದರು ಕರ್ನಾಟಕದ ಕೆಲವು ಹಿರಿಯ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಅವರ ಸಲಹೆಯನ್ನ ಪಡೆದಿದ್ದೇವೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರ ಜೊತೆಗೆ ಮಾತನಾಡಿದ್ದೇವೆ ರಾಜ್ಯದ ಎಲ್ಲಾ ಡಿಡಿಪಿಐ ಮೂಲಕ ಪೋಷಕರು ಮತ್ತು ಮಕ್ಕಳ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಲಾಗಿದೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಈ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಈ ವರ್ಷ ಕೂಡ ಎಸ್ಎಸ್ಸಿ ಮತ್ತು ಪಿಯುಸಿ ಪರೀಕ್ಷೆ ನಡೆಸುವುದಕ್ಕೆ ಎಲ್ಲಾ ಸಿದ್ಧತೆ ಕೂಡ ಮಾಡಿಕೊಂಡಿದ್ವಿ ಆದರೆ ಮತ್ತೊಂದು ಬಾರಿ ಪುನರ್ ವಿಮರ್ಶೆ ಮಾಡೋದಕ್ಕೆ ಕಳೆದ ನಾಲ್ಕು ದಿನಗಳಿಂದ ಮೂರು ಸುತ್ತಿನ ಚರ್ಚೆಯನ್ನು ಕೂಡ ಮಾಡಿದ್ದೇವೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕೆಲವು ಪ್ರಮುಖರೊಂದಿಗೆ ಮಾತನಾಡಿದ್ದೇವೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಈ ನಿರ್ಧಾರ ಎಲ್ಲರನ್ನ ಸಮಾಧಾನ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಎರಡು ವರ್ಗದವರನ್ನ ಸಮಾಧಾನ ಮಾಡೋಕೆ ಆಗುವುದಿಲ್ಲ ಯಾವುದೇ ನಿರ್ಧಾರ ಕೈಗೊಂಡರೂ ಕೂಡ ಅಸಮಾಧಾನ ಟೀಕೆ ಟಿಪ್ಪಣಿಗಳೇ ಬಹಳ ಸಹಜವಾಗಿಯೇ ಬರುತ್ತೆ ಆದರೂ ನಾವೆಲ್ಲ ಕುಳಿತುಕೊಂಡು ಮಕ್ಕಳ ಯೋಗಕ್ಷೇಮ ಹಾಗೂ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಿಂದ ಏನೆಲ್ಲ ಕ್ರಮ ತೆಗೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನ ಮಾಡಿದ್ದೇವೆ ಈ ವರ್ಷ ದ್ವಿತೀಯ ಪಿ ಸಿ ಪರೀಕ್ಷೆಗಳನ್ನು ಮಾಡದೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಗಮನವಿಟ್ಟು ಕೇಳಿ ಈ ವರ್ಷ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೆಯುವುದಿಲ್ಲ ಈ ವರ್ಷ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೆ ಯಾವ ರೀತಿಯಾಗಿ ಗ್ರೇಡಿಂಗ್ ಕೊಡಬಹುದು ಎನ್ನುವ ಬಗ್ಗೆ ಯೋಚಿಸಿದ್ದೇವೆ ಕೆಲವು ರಾಜ್ಯಗಳಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದುಪಡಿಸಿದ ಮೇಲೆ ಯಾವ ರೀತಿ ಫಲಿತಾಂಶ ಪಡೆಯುತ್ತೀರಿ ಎಂಬುದನ್ನು ಚರ್ಚಿಸಿದ್ದೇವೆ ಯಾರು ಕೂಡ ತೆಗೆದುಕೊಳ್ಳಬಹುದಾದ ಮಾನದಂಡದ ಬಗ್ಗೆ ಯೋಚಿಸಿದ್ದೇವೆ ನಮ್ಮ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು ಮಾಡಿ ಎಲ್ಲ ಮಕ್ಕಳಿಗೆ ಯಾವ ರೀತಿ ನಾವು ಆಸೆಸ್ ಮಾಡಬಹುದು ಎನ್ನುವ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮತ್ತು ಕ್ರಮ ಕೂಡ ತೆಗೆದುಕೊಂಡಿದ್ದೇವೆ ಈ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷೆಗಳನ್ನ ಪ್ರಥಮ ಪಿಯು ಪರೀಕ್ಷೆಯ ಎಲ್ಲಾ ಜಿಲ್ಲಾ ಮಟ್ಟದ ಪರೀಕ್ಷೆಯಾಗಿ ಎದುರಿಸಿದ್ರು ಆ ಆಧಾರದ ಮೇಲೆ ಪರೀಕ್ಷೆ ಇಲ್ಲದೆ ಈ ಬಾರಿ ಆ ಅಂಕಗಳ ಆಧಾರದ ಮೇಲೆ ನಾವು ಒಂದಷ್ಟು ಮಾನದಂಡಗಳನ್ನು ಇಟ್ಟುಕೊಂಡು ಪಿಯು ಇಲಾಖೆ ಅದನ್ನ ಬಿಡುಗಡೆ ಮಾಡಿದೆ ಅದರ ಆಧಾರದ ಮೇಲೆ ಗ್ರೇಡ್ ಮಾದರಿಯಲ್ಲಿ ಪಾಸ್ ಮಾಡಲು ನಾವು ನಿರ್ಧರಿಸಿದ್ದೇವೆ ಎಂದರು ಯಾವುದೇ ವಿದ್ಯಾರ್ಥಿಗಳು ಬೇಸರಗೊಳ್ಳಬಾರದು ಯಾರಿಗಾದರೂ ನಿಮ್ಮ ಫಲಿತಾಂಶದ ಬಗ್ಗೆ ಗೊಂದಲಗಳು ಇದ್ದಲ್ಲಿ ಬೇಸರ ಇದ್ದಲ್ಲಿ ಮಂಡಳಿಯ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದು ನೀವು ಎಷ್ಟೇ ಸಿದ್ಧರಾಗಿದ್ದರೂ ಕೂಡ ನಮಗೆ ಕನಿಷ್ಠ ಹನ್ನೆರಡು ದಿನಗಳು ಬೇಕಾಗುತ್ತದೆ ಕರೋನಾ ಭೀತಿಯ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಪರೀಕ್ಷೆಯನ್ನು ಮಾಡ್ತಾ ಇಲ್ಲ ಎಸ್ ಎಲ್ ಸಿ ಪರೀಕ್ಷೆಗೆ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರದ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ ಅನೇಕ ಚಾನೆಲ್ಗಳಲ್ಲಿ ನಡೆದಂತಹ ಸರ್ವೆಯನ್ನು ನೋಡಿದ್ದೇವೆ ನಮಗೆ ಪರೀಕ್ಷೆ ಬೇಕೇ ಬೇಕು ಎಂಬುದಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೇಳಿರೋದನ್ನ ಕೇಳಿದ್ದೇನೆ ಎಸ್ಎಲ್ಸಿ ಪರೀಕ್ಷೆ ಕುರಿತಂತೆ ಯಾವುದೇ ನಿರ್ಧಾರ ಕೈಗೊಳ್ಳುವುದು ಕಷ್ಟ ಆಗ್ತದೆ ಸಿಬಿಎಸ್ಸಿ ಹಾಗೂ ರಾಜ್ಯ ಪರೀಕ್ಷೆಗಳ ನಡುವೆ ಎರಡು ವ್ಯತ್ಯಾಸವಿದೆ ಸಿಬಿಎಸ್ಇಯಲ್ಲಿ ಪೀರಿಯಾಡಿಕ್ ಪರೀಕ್ಷೆ ನಡೆಯುತ್ತದೆ ಆದರೆ ಆ ವ್ಯವಸ್ಥೆ ಇಲ್ಲ ಹಾಗಾಗಿ ನಾವು ಬಹಳಷ್ಟು ಚರ್ಚೆ ನಡೆಸಿ ಅದರಂತೆ ಎಸ್ ಎಸ್ ಸಿ ಪರೀಕ್ಷೆ ಎರಡು ರೀತಿ ಮಾದರಿಯಲ್ಲಿ ನಡೆಸಲು ನಿರ್ಧರಿಸಿದ್ದೇವೆ ಒಂದು ಕೋರ್ಸ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಹಾಗೆಯೇ ಸೋಷಿಯಲ್ ಸೈನ್ಸ್ ಈ ಮೂರು ವಿಷಯಗಳನ್ನು ಒಳಗೊಂಡಂತೆ ಒಂದು ಪೇಪರ್ ಪರೀಕ್ಷೆ ನಡೆಸುತ್ತೇವೆ ಹಾಗೆಯೇ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿರುತ್ತದೆ ಪ್ರತಿ ಪ್ರಶ್ನೆಗೆ ನಾಲ್ಕು ರೀತಿಯ ಆಯ್ಕೆಗಳಿರುತ್ತದೆ ಅವುಗಳನ್ನು ಆಯ್ಕೆ ಮಾಡಬಹುದು ಇನ್ನು ಎರಡನೇ ಪೇಪರ್ ಆಗಿ ಭಾಷೆಯನ್ನ ನಡೆಸಲಾಗುತ್ತದೆ ಈ ಪರೀಕ್ಷೆಯನ್ನ ಕೂಡ ಫೇಲ್ ಮಾಡೋದಕ್ಕೆ ಯಾವ ಪರೀಕ್ಷೆಯನ್ನ ಮಾಡ್ತಾ ಇಲ್ಲ ಅವರ ಮುಂದೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಶ್ಚಯ ಮಾಡಲು ಅನುಕೂಲ ಆಗಲಿ ಎಂದು ಇದನ್ನು ನಾವು ನಡೆಸ್ತಾ ಇದ್ದೇವೆ ಈ ಬಗ್ಗೆ ಎಸ್ಎಸ್ಸಿ ಪರೀಕ್ಷಾ ಮಂಡಳಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಿದೆ ಎಸ್ಎಸ್ಸಿ ಪೂರಕ ಪರೀಕ್ಷೆ ಇಲ್ಲದೆ ಮಾಡಬೇಕು ಅನ್ನುವ ನಿರ್ಧಾರ ಮಾಡಲಾಗಿತ್ತು ಆದರೆ ಜುಲೈ ಮೂರನೇ ವಾರದಂದು ಪರೀಕ್ಷೆ ನಡೆಸಲು ನಿರ್ಧಾರ ಕೂಡ ಮಾಡಲಾಗಿತ್ತು ಈ ಬಗ್ಗೆ ನಾವು ಇಲಾಖೆಯಿಂದಲೂ ಮಾಹಿತಿ ಪಡೆದು ನಿರ್ಧಾರವನ್ನ ಮಾಡಿದ್ದೇವೆ ಈ ಬಾರಿ ಎಸ್ಎಲ್ಸಿ ಪರೀಕ್ಷೆಯನ್ನ ಗ್ರೇಡ್ ಮಾದರಿಯಲ್ಲಿ ನಡೆಸುತ್ತೇವೆ ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕಿನ ನಡುವೆ ನಡೆಯುತ್ತಿರುವ ಪರೀಕ್ಷೆ ಬಗ್ಗೆ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಪರೀಕ್ಷೆಗೆ ಹಾಜರಾಗುವಂತಹ ವಿದ್ಯಾರ್ಥಿಗಳಿಗೆ ಎನ್ ನೈಂಟಿ ಫೈವ್ ಮಾಸ್ಕ್ಗಳನ್ನು ನೀಡಲಾಗುತ್ತದೆ ಈ ಬಗ್ಗೆ ಸದ್ಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡುಗಡೆ ಮಾಡಲಾಗುತ್ತದೆ ಯಾರನ್ನು ಕೂಡ ನಪಾಸು ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಸಬ್ಜೆಕ್ಟ್ಗಳಿರುತ್ತದೆ ಪ್ರತಿ ಸಬ್ಜೆಕ್ಟ್ಗೆ ನಲವತ್ತು ಅಂಕಗಳು ನೂರ ಇಪ್ಪತ್ತು ಅಂಕಗಳಿಗೆ ನಡೆಯುತ್ತಿರುವಂತಹ ಪರೀಕ್ಷೆಗೆ ಮೂರು ಗಂಟೆಗಳ ಕಾಲಾವಕಾಶವನ್ನು ನೀಡಲಾಗಿದೆ ಪ್ರಶ್ನೆ ನೇರ ಮತ್ತು ಸರಳವಾಗಿರುತ್ತದೆ ಯಾವ ವಿದ್ಯಾರ್ಥಿಗಳು ಗೊಂದಲಕ್ಕೆ ಒಳಗಾಗದಂತಹ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಎಂದರು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗುವಂತಹ ಶಿಕ್ಷಕರಿಗೆ ಲಸಿಕೆ ಹಾಕಿಸಲಾಗುತ್ತದೆ ಊರಿಗೆ ತೆರಳಿ ಬರುವಂತಹ ವಿದ್ಯಾರ್ಥಿಗಳು ಅವರ ಸಮೀಪದ ಶಾಲೆಗಳಲ್ಲಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ನೀಡಲಾಗ್ತಾ ಇದೆ ಎಸ್ಎಸ್ಸಿಯ ಪರೀಕ್ಷೆ ದಿನಾಂಕವನ್ನು ಇಪ್ಪತ್ತು ದಿನಗಳ ಮೊದಲೇ ಪ್ರಕಟಿಸಲಾಗುತ್ತದೆ ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಎಸ್ಎಸ್ಸಿ ಫಲಿತಾಂಶವನ್ನು ಕೂಡ ಪ್ರಕಟಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ